ರತಂ ಮಾತಿಗೆ ಎದ್ದು ಬಿದ್ದು ನಕ್ಕ ಜನ ಗಂಡುಲಿ ಧ್ವನಿ ಸುರಳಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳು ನಮಗೆ ಭಾರತೀಯರಿಗೆ ಯುಗಾದಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ಆಸೆಗಳು ನಿಮ್ಮೆಲ್ಲ ಆಲೋಚನೆ ನೀವೇನೇನು ಒಳ್ಳೇದು ಅನ್ಕೊಂಡಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಮೊದಲನೇದಾಗಿ ಹುಲಿ ಅನ್ನೋ ಸಿನಿಮಾ ಹೆಸರು ಫಸ್ಟ್ ಹುಲಿ ಅನ್ನೋದಕ್ಕೆ ಒಂದಷ್ಟು ಇತಿಹಾಸ ಇದೆ. ಅಣ್ಣವರು ಬೆಟ್ಟದ ಹುಲಿಯನ್ನು ಮಾಡಿದ್ರು, ಸೂಪರ್ ಡೂಪರ್ ಹಿಟ್ ಸಿನಿಮಾ. ಅದಾದ್ಮೇಲೆ ಟೈಗರ್ ಪ್ರಭಾಕರ್ ಮತ್ತೆ ಶಂಕರ್ ನಾಗ್ ಅವರು ಹುಲಿ ಹೆಬ್ಬುಲಿಯನ್ನು ಮಾಡಿದ್ರು, ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಈಗಲೂ ಕೂಡ ಆಕ್ಷನ್ ಅಂತ ನೋಡಿದ್ರೆ ಅದು ಬಹಳ ಬೆಸ್ಟ್ ಆಗಿ ಉಳ್ಕೊಡುತ್ತೆ. ಅದು ಪರಂಪರೆ ಹಂಗೆ ಮುಂದುವರ್ಕೊಂಬಂತು. ನಮ್ಮ ಯಶ್ ಅವರು ರಾಜಾ ಹುಲಿ ಮಾಡಿದ್ರು, ಸೂಪರ್ ಹಿಟ್, ಇತಿಹಾಸನೇ ನಿರ್ಮಿಸ್ತು. 2013 ನವೆಂಬರ್ 1ನೇ ತಾರೀಕು ರಿಲೀಸ್ ಆದ ಸಿನಿಮಾ ಅದು. ಅದಾದ್ಮೇಲೆ ಹುಲಿ, ಬರೀ ಹುಲಿ ಆಗಿ ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್, ಕಿಶೋರ್ ಹೀರೋ ಮಾಡಿದ್ರು, ಅದು ಹಿಟ್. ಅದಾದ್ಮೇಲೆ ಹೆಬ್ಬುಲಿ ಅಂತ 2017 ಫೆಬ್ರವರಿ 3ನೇ ವಾರ ಸುದೀಪ್ ಅವರು ರಿಲೀಸ್ ಮಾಡಿದಂತಹ ಸಿನಿಮಾ, ಉಮಾಪತಿ ಪ್ರೊಡ್ಯೂಸ್ ಮಾಡಿದ್ದು, ಕೃಷ್ಣ ನಿರ್ಮಾಣ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಬಂದ ಹುಲಿ ಎಲ್ಲವೂ ಹಿಟ್ ಆಗಿದೆ. ಸೊ ಆ ಸಾಲಿಗೆ ಈ ಸಲ ಗಂಡುಲಿ ಅಂತ ಸೇರಿಸ್ತಾ ಇದ್ದಾರೆ. ಅದು ಆ ಯಶಸ್ಸಿನ ಸಾಲಿಗೆ ಸೇರಿ ಅಂತ ನಾನು ಹಾರೈಸ್ತೀನಿ. ಎರಡನೇದು ಗಂಡುಲಿಗೆ ಗಂಡು ಹುಲಿಣಿ, ಹುಲಿಯನ್ನ ಏನು ಹುಲಿನ ಅಂತಾರೆ, ಏನಂತಾರೆ, ಹೆಣ್ಣುಲಿ, ಹೆಣ್ಣುಲಿ, ಹೆಣ್ಣುಲಿ ಹೀರೋಯಿನ್ ಯಾರು ಬಂದಿರ್ಬೋದಿತ್ತು. ಓಕೆ, ಗಂಡುಲಿ ಬಿಟ್ಟು ಅವರು ಗಂಡುಲಿ ಪ್ರೋಗ್ರಾಮ್ ಆಡಿಯೋ ರಿಲೀಸ್ ದಿನ ಹೆಣ್ಣುಲಿ ಮದುವೆ ಆಗಿದ್ದಾರೆ ಅಂತ ಕೇಳ್ಪಟ್ಟೆ, ಖುಷಿ ಆಗ್ಲಿ ಅವ್ರಿಗೆ, ಒಳ್ಳೇದಾಗಲಿ. ಸರಿ, ಒಳ್ಳೇದಾಗ್ಲಿ. ಅಂಡ್ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಮೊದಲನೇದಾಗಿ ನಾನು ಖುಷಿಯಾಗಿದ್ದೇನೆಂದ್ರೆ ನಿನ್ನ ಓರೆ ನೋಟ ಸಾಂಗ್ ವಿಜಯ್ ಪ್ರಕಾಶ್ ಅವ್ರು ಹಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ ಸರ್ ಎಲ್ಲಿ ಸರ್ ತಾವು? ಸರ್ ಬಹಳ ಚೆನ್ನಾಗಿದೆ ಸರ್ ಇವನು. ನನ್ನ ಸಿನಿಮಾಗೆ ದೇವರಂತ ಮನುಷ್ಯ ಫಸ್ಟ್ ಸಿನಿಮಾಗೆ ಇದೇ ವಿಜಯ್ ಪ್ರಕಾಶ್ ಅವರು ಟೈಟಲ್ ಟ್ರ್ಯಾಕ್ ಹಾಡಿದ್ರು. ಬಹಳ ವಿಶೇಷವಾಗಿ ಇದೇ ತರ ಒಂದು ಮೆಲೋಡಿ ನಂಗೆ ಸಾಂಗ್ ಕೇಳಿದಾಗ ಅದನ್ನೇ ರೀಕಾಲ್ ಮಾಡ್ದಂಗೆ ಆಯ್ತು. ತುಂಬಾ ಧನ್ಯವಾದಗಳು. ಸ್ಪೆಷಲಿ ಇವನೇ ನಿರ್ದೇಶಕರಾಗಿ ನಟರಾಗಿ ಏನೋ ಒಂದು ಸಕ್ಸಸ್ ನೋಡ್ಲೇಬೇಕು, ಅಟ್ಲೀಸ್ಟ್ ಏನಾದ್ರು ಒಂದು ತಂದ ಒಂದು ಚಾಪ್ ಮೂಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಅಂಡ್ ನೀವು ಕೂಡ ಅಷ್ಟೇ, ಬಹಳ ಹಿರಿಯ ಮತ್ತೆ ಸಜ್ಜನ ಕಲಾವಿದರು ಮತ್ತೆ ನಾನು ಇಷ್ಟಪಡುವಂತಹ ಕಲಾವಿದರಾದ ಸುಧಾ ಮ್ಯಾಮ್ನ ಆಯ್ಕೆ ಮಾಡ್ಕೊಂಡಿದ್ರೆ, ಅವರು ಸಿನಿಮಾದ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್. ಅವ್ರಿಗೂ ಕೂಡ ಈ ಸಮಯದಲ್ಲಿ ನಾನು ಹಾರೈಸ್ತೇನೆ, ಯಾಕೆಂದ್ರೆ ಕನ್ನಡ ಸಿನಿಮಾದಲ್ಲಿ ಈ ಒಂದು ಪ್ರಮುಖವಾದ ಪಾತ್ರ, ನಾನು ಟ್ರೈಲರ್ ಕೂಡ ನೋಡಿದ್ದೆ, ಸೊ ತಮ್ಮದೇ ಪ್ರಮುಖವಾದ ಪಾತ್ರ, ಬಹಳ ಖುಷಿ ಆಯ್ತು. ಸ್ಮಾಲ್ ಸ್ಕ್ರೀನ್ಲಿ ಬಹಳ ದೊಡ್ಡ ಹೆಸರು. ಅಣ್ಣವ್ರದ್ದು ಸಿನಿಮಾಗಳು ಹೇಗೆ ಬರ್ತಿತ್ತು ಅಟ್ ದ ಸೇಮ್ ಟೈಮ್ ಅದೇ ಅಷ್ಟೇ ಪರಿಪೂರ್ಣವಾಗಿ ನರಸಿಂಹರಾಜು ಸರ್ ಕೂಡ ಅಷ್ಟೇ ಪರಿಪೂರ್ಣವಾದ ಪಾತ್ರಗಳು ಇರ್ತಾ ಇತ್ತು. ಯಾವಾಗಲೂ ಅಣ್ಣವರು ಡೇಟ್ಸ್ ಕೇಳಕ್ಕೆ ಅಂತ ಹೋದಾಗ ಹೇಳೋರು, ಏ ನಾನು ಸಿಗ್ತೀನಪ್ಪ ಕತೆ ಓಕೆ ಆದ್ರೆ ನಾನು ಮಾಡ್ಕೊಡ್ತೀನಿ. ಆ ಫಸ್ಟ್ ನರಸಿಂಹರಾಜನ್ ಹಿಡಿದಾಕಿ ಮೊದಲು ಅವ್ರು ಡೇಟ್ ತಗೊಳ್ಳಿ, ನಮ್ಮಿಬ್ರು ಕಾಂಬಿನೇಷನ್ ಜನಕ್ಕೆ ರನ್ಸೋದಲ್ವಾ, ಫಸ್ಟ್ ನರಸಿಂಹರಾಜನ್ ಹಿಡಿದು ಫಸ್ಟ್ ಒಪ್ಪಿಸ್ಕೊಂಬನ್ನಿ ಅಂತ ಹೇಳ್ತಾರೋ. ಅದು ಅಣ್ಣವ್ರ ದೊಡ್ಡತನ ಹೌದು, ನರಸಿಂಹರಾಜವರ ಪಾತ್ರದಲ್ಲಿ ಮತ್ತೆ ಸಿನಿಮಾ ಪ್ರೀತಿಸ್ತಾ ಇದ್ದ ರೀತಿನ ಹೌದು. ಸೊ ಒಳ್ಳೇದಾಗ್ಲಿ. ಅಂಡ್ ದಿಲೀಪ್ ಅವ್ರಿಗೆ ಆಡಿಯೋ ಸಂಸ್ಥೆ ಕೂಡ ತಾವು ಹೊಸ ಹೆಜ್ಜೆ ಇಟ್ಟಿದ್ದೆ 2022 ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಸಕ್ಸಸ್, ಮೆಲೋಡಿಯ ಒಳ್ಳೆ ಸಾಂಗ್ ಇದೆ. ಸೊ ಸಕ್ಸಸ್ ನಿಮಗಾಗ್ಲಿ, ಮತ್ತೆ ಬಹಳಷ್ಟು ಜನ ಹಿರಿಯರು ಪತ್ರಕರ್ತರಾದ ಸೊ ಹಿರಿಯರೆಲ್ಲ ಇದ್ದಾರೆ. ಸೊ ನಮ್ಮೆಲ್ಲ ಸ್ನೇಹಿತರಿಗೂ ಜೊತೆಗೆ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಮ್ಯೂಸಿಕ್, ಅದು ನಿನ್ನ ಅವರು ನಂಗೆ ತುಂಬಾ ಇಷ್ಟ ಆಯ್ತು. ಅಮುಕ್ ಬೇಡಿ ಸರ್, ಸುಮ್ಮನೆ ನೋಡಕ್ ಬೆಳೆದಿದ್ದೀನಿ ಅಷ್ಟೇ, ವೀಕ್ ನಾನು ಏನಿಲ್ಲ ನನ್ನ ಕೈಲಿ, ಎಲ್ಲ ವೀಕ್ ಆಗ್ಬಿಟ್ಟಿದೀನಿ, ನಟಬೇಕು ರಿಲೀಸ್ ಆಗ ಟೆನ್ಷನ್ ವೀಕ್ ಆಗ್ಬಿಟ್ಟಿದೀನಿ ನಾನು, ಸುಮ್ಮನೆ ಇದೀನಿ ಅಷ್ಟೇ. ಹಂಗಾಗಿ ನೀವು ಅಂಬೇಡಿ, ಥ್ರಿಲ್ಲರ್ ಮಂಜು ತಂಗಿ ಮಗನ ತರ ಮುಗ್ಬೇಡಿ ನನಗೆ, ಸುಮ್ಮನೆ ಇದೀನಿ ಅಷ್ಟೇ, ಏನಿಲ್ಲ ಕೈಗೆಲ್ಲ ವೀಕ್ ಆಗ್ಬಿಟ್ಟಿದೀನಿ ನಾನು. ಸೊ ಟೀಮ್ ಒಳ್ಳೇದಾಗ್ಲಿ.